सुमार नूरार सविवार संख्य वकील सभी आ कार्यक्रम के भागवर मत अदे रीतिया भाला संघटने आम आदमी पक्ष बेबल को आश्वासने को दय भाला एला पर संघटने नमु बेबल को निर्णय आरू तप भावबार् ಯಾಕಂದ್ರೆ ಒಬ್ಬರು ಜಿಲ್ಲಾಧಿಕಾರಿ ಸುಮಾರು ಅರ್ಧ ಗಂಟೆ ನಮ್ಮ ಜೊತೆ ತೆಳಗ ನಾವು ಚಳವಳಿಯೊಳಗೆ ಏನು ವೇದಿಕೆಯೊಳಗೆ ತೆಳಗ ಕೂತಿದ್ದು ಅಲ್ಲೇ ನೆಲಕ್ಕೆ ಬಂದು ಕೂತ ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾಕಂದ್ರೆ ಬೆಂಗಳೂರಿಂದ ಅವರ ಬಂದವರ ರಾತ್ರಿ ಹತ್ತು ಹತ್ತುವರೆ ಟೈಮ್ ಆದರೂ ಕೂಡ ನಮ್ಮ ಜೊಡೆ ಮನೆಗೆ ಹೋಗಲಿಲ್ಲ ಅಲ್ಲೇ ಬಂದು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಭಾಳ ಪಾಪ ನಿಮಗೆಲ್ಲ ತೊಂದರೆ ಆಗೈತಿ ದಯವಿಟ್ಟು ನಮಗೆ ಅವಕಾಶ ಕೊಡ್ರಿ ಒಂದು ನಾಲ್ಕು ದಿವಸ ಅಂತೇಳಿ ಇವತ್ತು ಖಡಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂತ ನಮ್ಮ 27 ಕಾರ್ಖಾನೆಗಳನ್ನು ಎಮರ್ಜೆನ್ಸಿ ಆಡಿಟ್ ಮಾಡಲಿಕ್ಕೆ ಈಗಾಗಲೇ ಟೀಮ್ ರಚನೆ ಮಾಡ್ಯಾರ ಯಾಕಂದ್ರೆ HNT ಅನ್ನು ಭಾಳಷ್ಟು ಕಟ್ ಮಾಡತ್ತಾರು ಮತ್ತು ಕಾಟದೊಳಗೆ ಮಿಸ್ಟೇಕ್ ಐತಿ ಇವೆಲ್ಲ ವಿಚಾರಗಳು ಇಟ್ಕೊಂಡು ಯಾರೂ ಜಿಲ್ಲಾಧಿಕಾರಿ ಇಲ್ಲಿವರೆಗೆ ಇರ್ತಕ್ಕಂಥವ್ರು ಯಾರೂ ಆಡಿಟ್ ಮಾಡಿಲ್ಲ ಇವತ್ತು ಎಲ್ಲ ಕಾರ್ಯಕಾರಣಿಗಳನ್ನು ಸ್ಪೆಷಲ್ ಆಗಿ ಒಂದು ಟೀಮ್ ರಚನೆ ಮಾಡಿ ಇವತ್ತು ಆಡಿಟ್ ಮಾಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾಧಿಕಾರಿಯವರ ಮಾಡತ್ತಾರು ಅದೇ ರೀತಿಯಾಗಿ ನಮ್ಮ ಬೆಳಗಾಮ ಜಿಲ್ಲೆಯ ಸಂದೀಪ್ ಪಾಟೀಲ್ SP ಸಾಹೇಬರು ಕೂಡ ಅವರು ಇದ್ರ ಬದಲ ಭಾಳ ಗಂಭೀರವಾಗಿ ಹೇಳರು ಸಂಜಯ್ ಪಾಟೀಲ್ ಸರು ಮತ್ತು ಇವತ್ತು ನಮಗೊಂದು ನಿರೀಕ್ಷೆ ಐತೆ ಇವತ್ತು ಈ ಶುಗರ್ ಕಮಿಷನರು ಅದ್ರ ಬದಲು ಯಾಕೋ ಗಂಭೀರತೆ ಇಲ್ಲ ತಾವು ಕೂಡ ಇವತ್ತು ಶುಗರ್ ಕಮಿಷನರ್ ಗಂಭೀರತೆಯನ್ನು ನಾಳೆ 15 ಬೆಂಗಳೂರಾಗ ಶುಗರ್ ಕಮಿಷನರು ಈಗಾಗಲೇ ಉತ್ತರ ಪ್ರದೇಶ ಪಂಜಾಬ್ದಲ್ಲಿ ಏನು ಇವತ್ತು 3800 ರೂಪಾಯಿ ಕಬ್ಬಿಣ ಬಿಲ್ಲನ್ನು ಘೋಷಣೆ ಮಾಡ್ಯಾರೋ ಆ ರಿಪೋರ್ಟನ್ನು ತರಿಸ್ಕೋಬೇಕು ದಯವಿಟ್ಟು ನಾವು ಬಂದಾಗ ಅದನ್ನು ಚರ್ಚೆ ಮಾಡಿ ಇವತ್ತು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿರಪ್ಪ ಅಂತಂದ್ರೆ ಮತ್ತೂ ಹೋರಾಟ ಇಲ್ಲಿ ಬೆಳಗಾವಕ್ಕೆ ಡಿಸೆಂಬರ್ದಾಗ ತಾವು ಇಲ್ಲಿ ಚಳಿಗಾಲ ಅಧಿವೇಶನ ಮಾಡತ್ತೀರಿ ಅವಾಗಾದ್ರೂ ನಾವು ರೈತರು ಲಕ್ಷಾಂತರ ಜನ ಸೇರಿ ಹೋರಾಟ ಮಾಡಬೇಕಾಗತ್ತಿ ಇವತ್ತು ಬೆಂಗಳೂರಿಗೆ ಏನು ನಮ್ಮ ಮೀಟಿಂಗ್ ಫಿಕ್ಸ್ ಮಾಡಿರಿ ಈ ಮೀಟಿಂಗ್ ವಿಫಲ ಆಗಬಾರ್ದು ಸಕ್ಸಸ್ ಆಗಬೇಕು ಯಾಕಂದರೆ ಇಲ್ಲಿ ಕಬ್ಬು ಬೆಳೆಗಾರ ರಾಜ್ಯದ ಜನ ಆ ಕಡೆ ನಾಳೆ 15 ಏನು ತಾವು CM ಅವರು ಮೀಟಿಂಗ್ ಫಿಕ್ಸ್ ಮಾಡಿರಿ ವಿಕಾಸಸೌಧದಾಗ ಆ ಮೀಟಿಂಗ್ ಕಡೆ ಲಕ್ಷ ಐತಿ ಇವತ್ತು HNT ಒಳಗೂ ಮೋಸ ಮಾಡೋದತಿ ಈ FRP ಅನ್ನೋದನ್ನು ಇವತ್ತು ನಮಗೆ ಸಂಪೂರ್ಣ ಮೋಸ ಐತೆ FRPನ ಇವತ್ತು ಈ ದೇಶದ ಪ್ರಧಾನಮಂತ್ರಿ ರಿಕವರಿಯನ್ನು ಹೆಚ್ಚು ಮಾಡಿ ಇವತ್ತು ಕಟಾವು ಸಾಗಾಣಿಕೆ ಇವತ್ತು ರೈತರ ಮೇಲೆ ಹಾಕಿ ಇವತ್ತು ಒಂದು FRP ಪ್ರಕಾರ ಆದರೆ ನಮಗೆ ಬರೀ 2500 ರೂಪಾಯಿ ಸಿಗೋದಿಲ್ಲ ಅದಕ್ಕಾಗಿ ಈ ರಾಜ್ಯ ಸರ್ಕಾರ ಗಂಭೀರವಾಗಿ ಮುಖವರ್ ಜೋರಿಸಿ ಹೆಂಗೆ ಉತ್ತರ ಪ್ರದೇಶ ಪಂಜಾಬ್ದಾಗ ತಾವು 3800 ಘೋಷಣೆ ಮಾಡಿರು ಅದ ಮಾದರಿಕ್ಕಿಂತ ಇವತ್ತು ಹೆಚ್ಚಿನ ಮಾದರಿ ಒಳಗೆ ತಾವು ಈ ರಾಜ್ಯ ಸರ್ಕಾರ ಘೋಷಣೆ ಮಾಡಿರಿ ಇವತ್ತು ಕಬ್ಬು ಬೆಳೆಗಾರರ ಉಳಿಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದ ಈ ಮಾಧ್ಯಮ ಮುಖಾಂತರ ನಾವು ದಯವಿಟ್ಟು ಸರ್ಕಾರ ಕಡುಕಾಗಿ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ ಅವತ್ತು ನಾವು ಕೂಡ ಒಂದು 10 ಮುಖಂಡರ ಇವತ್ತು ಬೆಂಗಳೂರಿಗೆ ಇವತ್ತು ಲಿಸ್ಟ್ ಕೊಡ್ತೀವಿ 10 10 ಹೋಗ್ತೀವಿ ಅದೇ ಜೊತೆಯಾಗಿ ಸುಮಾರು ತಾಲೂಕಾ ಅಧ್ಯಕ್ಷಗಳು ತಾಲೂಕಾ ಮುಖಂಡರು ಕೂಡ ನಾವು ಅದರಲ್ಲಿ ಬೆಂಗಳೂರಾಗ ಹೊರಗೆ ನಿಲ್ತುಕರೆ ನಾವು ಬರ್ತೋಣ ಅಂತ ಅವ್ರದ್ದು ನಿರೀಕ್ಷೆ ಐತಿ ದಯವಿಟ್ಟು ಅವರು ರೈತರು ಬರ್ತಾರೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಏನಾರು ನಮ್ಗೆ ಸರಿಯಾಗಿ ಮರ್ಯಾದೆ ಸಿಗಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೂಡ ಕೆಲಸ ಮಾಡಬೇಕಾಗತ್ತೆ ಅದಕ್ಕಾಗಿ ಕಬ್ಬು ಬೆಳೆಗಾರರು ತಾವು ಅರ್ಥ ಮಾಡ್ಕೋರಿ FRP ಅನ್ನೋದನ್ನು ಸಂಪೂರ್ಣ ಮೋಸ ಐತಿ ಈ ದೇಶದ ಪ್ರಧಾನಮಂತ್ರಿ FRP ಮೋಸ ಮಾಡ್ಯಾನು ನಾವೆಲ್ಲ 20 ಲಕ್ಷ 50 ಲಕ್ಷಗಳಲ್ಲಿ ಕಬ್ಬು ಬೆಳೆಗಾರರು ದೇಶ ರಾಜ್ಯದಾಗ ನಾವು ಗಂಭೀರವಾಗಿ ಇವತ್ತು ಹೋರಾಟಕ್ಕೆ ಸಜ್ಜಾಗಬೇಕು 5500 ರೂಪಾಯಿ ಇದು ಕಬ್ಬಿಣ ಬಿಲ್ಲ ಕೊಡಲೇಬೇಕಾದಂಥ ಈ ಪ್ರಜಾಪ್ರಭುತ್ವ ಇವತ್ತಿನ ಪರಿಸ್ಥಿತಿ ಒಳಗೆ ಯಾಕಂದ್ರೆ ಹತ್ತು ವರ್ಷದಿಂದ ಕೂಡ 2700 ರೇಟ್ ಇತ್ತು ಇವತ್ತು ಕೂಡ 2700 ಅಂತಂದ್ರೆ ಎಲ್ಲ ರೇಟ್ಗಳು ಡಬಲ್ ಟ್ರಿಬಲ್ ಆಗಿದ್ದಾವೆ ಇವತ್ತು ನಾವೆಲ್ಲ ಹಿಂಗಾಗಿ ಸಾಲಗಾರಾಗಿದ್ದು ಬೀದಿಗಾಗಿದ್ದು ಈ ಆ ಸಮಾನತೆ ಮೇಲೆ ಎಲ್ಲ ರೇಟ್ ಹೆಂಗೆ ಹೆಚ್ಚಾಗ್ಯಾವಲ್ಲ ನಮ್ಮ ಬೆಳೆ ರೇಟು ಹೆಚ್ಚಾದ್ರೆ ಅಂತೇಳಿ ಇವತ್ತು 5500 ರೂಪಾಯಿ ಕಬ್ಬಿಣ ಬಿಲ್ ಕೇಳಿದ್ದು ಅದ್ರ ಪ್ರಕಾರ ಈ ರಾಜ್ಯದ ಮುಖ್ಯಮಂತ್ರಿ ಶುಗರ್ ಮಂತ್ರಿ ಶುಗರ್ ಕಮಿಷನರ್ ಎಲ್ಲ ಆಡಳಿತ ಇರತಕ್ಕಂಥ ಸರ್ಕಾರ ಗಂಭೀರವಾಗಿ ಏನು ಬರ್ತಕ್ಕಂಥ 15 ಸಭೆ ಕರೆದ್ರೆ ವಿಕಾಸದ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿನ್ನೆ ಜಿಲ್ಲಾಧಿಕಾರಿಗಳು ಜೊತೆ ಏನು ಮಾತಾಡಿದ್ರು ನಿಮಗೆ ಏನು ಭರವಸೆ ಕೊಟ್ಟರು ಜಿಲ್ಲಾಧಿಕಾರಿಗಳು ಬೆಂಗಳೂರಿಂದ ಬಂದ್ರಿ ಬಂದ ತಕ್ಷಣ ಅಲ್ಲಿ ಇಲ್ಲ ಈ ಏನು ನೀವು ಸ್ಟ್ರೈಕ್ ಪ್ರಾರಂಭ ಮಾಡಿರಿ ಇದೇ ಕಾರಣಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಶುಗರ್ ಮಂತ್ರಿಯವರಿಗೆ ವಿಕಾಸಸೌಧದೊಳಗೆ ಬೆಂಗಳೂರಿಗೆ ಮೀಟಿಂಗ್ ಅರೇಂಜ್ಮೆಂಟ್ ಮಾಡ್ಯಾರು ನಿಮ್ಮ ಸಂಬಂಧನ ದಯವಿಟ್ಟು ನಿಮ್ಮ ಮೀಟಿಂಗ ಹೋಗಲೇಬೇಕು ಅಂತ ಹೇಳ್ರಿ ನಾವೇನು ಹೇಳಿದ್ದು ಇಲ್ಲ ನೀವು ಬೆಳಗಾವಿ ಸುವರ್ಣಸೌಧಕ್ಕೆ ಇಲ್ಲೇ ಮುಖ್ಯಮಂತ್ರಿ ಬರತ್ತಾನು ಇಲ್ಲೇ ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡಿರಿ ಅಂತ ಹೇಳಿದ್ರೆ ಏನಂತಂದ್ರು ಇಲ್ಲ ಅವತ್ತು ಅವ್ರು ಬೇರೆ ಬೇರೆ ಇನ್ನೂ TP ನಮಗೆ ಸಿಗ್ನ TP ಬಂದಿಲ್ಲ ಇಲ್ಲಿ ಬೆಳಗಾವಿ ಬರೋದಾ ಅದಕ್ಕಾಗಿ ಅಲ್ಲಿ ಅಡ್ವಾನ್ಸ್ TP ಸೆಟ್ ಆಗಿ ಸರ್ಕಾರದವ್ರು ಮೆಸೇಜ್ ಹೋಗೈತಿ ದಯವಿಟ್ಟು ತಾವು ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು ಇಲ್ಲಿ ನಿಮಗೆ ಬೇಕಾದ್ರೆ ಭೇಟಿ ಮಾಡಿಸ್ತು ಒಂದು ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತು ಅಂತ ಹೇಳ್ರಿ
ಸರ್ ನಮ್ಮ ಮನವಿ ಕೊಟ್ಟರೆ ಕೆಲಸ ಆಗುವುದಿಲ್ಲ ಶುಗರ್ ಮಂತ್ರಿ ಶುಗರ್ ಕಮಿಷನರ್ ಇಡೀ ಚೀಫ್ ಸೆಕ್ರೆಟರಿ ಹಿಡ್ಕೊಂಡು ಇವತ್ತು ಕಾರ್ಖಾನೆ ಇರ್ತಕ್ಕಂಥ ಮಾಲೀಕರ ರೈತ ಮುಖಂಡರ ಚರ್ಚೆಯಾಗಿ ಆಗಬೇಕು ಅನ್ನೋಂಥದ್ದು ಇಲ್ಲ ಅದನ್ನು ಇಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಇದ್ರ ಸಂಬಂಧ ನಿಮ್ಮ ಹೋರಾಟ ಸಂಬಂಧನೇ ಇವತ್ತು ಬೆಂಗಳೂರಾಗ ಅಲ್ಲಿ ವಿಕಾಸಸೌಧ ಮೀಟಿಂಗ್ ಆಗಿದ್ದು ದಯವಿಟ್ಟು ತಾವು ಹೋಗಲೇಬೇಕು ಅನ್ನೋಂಥ ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮತ್ತು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕುರಿತು ಇವತ್ತು ಕಾರ್ಖಾನೆಗಳಲ್ಲಿ ಏನು ಎಚ್ ಎನ್ ಟಿಯನ್ನು 800-900 ರೂಪಾಯಿ ಕಟ್ ಮಾಡತ್ತಾರೋ 700 ರೂಪಾಯಿ ಕಟ್ ಮಾಡತ್ತಾರೋ ಅದನ್ನು ಕಟ್ ಯಾವ ರೀತಿ ಮಾಡಿ ಮೋಸ ಮಾಡತ್ತಾರೋ ಅದನ್ನು ಬದಲು ನಾವು ಅಡಿಟ್ ಮಾಡಿಸ್ತಕ್ಕಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗೈತಿ ಅದಕ್ಕೆ ತನಿಖಾ ಟೀಮ್ ರೆಡಿ ಮಾಡಿದ್ನು ತೂಕದಲ್ಲೂ ಯಾವ ಕಾರಣಕ್ಕೂ ಹೆದರಬೇಡ್ರಿ ರೈತರು ಏನು ರೀತಾರೆ ನಮಗೆ ಸಂಪರ್ಕ ಮಾಡಿರಿ ಅದನ್ನು ಎಮರ್ಜೆನ್ಸಿ ಆ್ಯಕ್ಷನ್ ಮಾಡ್ತಕ್ಕಂಥ ಕೆಲಸ ಇವತ್ತು ನಾ ಜಿಲ್ಲಾಡಳಿತ ನನ್ನ ಜವಾಬ್ದಾರಿ ಐತಿ ನಾ ಮಾತ್ರ ಇದರೊಳಗೆ ಯಾವುದು ಮುಲಾಜಿಲ್ಲ ನಿಮ್ಗೆ ಗಂಭೀರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ನನ್ನ ಲೆವೆಲ್ದಾಗೆಲ್ಲ ಕೆಲಸ ಮಾಡ್ತಾನು ದಯವಿಟ್ಟು ತಾವು ಹೋಗಿ ಆ ಸಭೆಯನ್ನು ಮಾಡಿರಿ ಮತ್ತು ನಿಮಗೆ ಹೋರಾಟಕ್ಕೆ ಅವಕಾಶ ಇರುತ್ತೆ ಅದು ಏನಾದ್ರು ವಿಫಲ ಆ ಥರ ಹೋರಾಟ ಮಾಡಿರಿ ದಯವಿಟ್ಟು ಹೋಗಿರುತ್ತೆ ಅನ್ನೋ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅಂಥೇಳಿ ಆ ವಕೀಲರ ಸಂಘ ಆಗಿರ್ಬೋದು ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು ಬೇರೆ ಬೇರೆ ಸಂಘಟನೆಗಳು ರೈತರು ಒಂಟಿಯಾಗಿ ಹೋರಾಟ ಮಾಡಬಾರ್ದು ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಇವತ್ತು ಹೋರಾಟದಲ್ಲಿ ಭಾಗವಹಿಸೋರು ನೀವು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವ್ರ ವಿಶ್ವಾಸಕ್ಕೆ ತೊಗೊಂಡು ಏನು ತಗೋಬೋದಾಗಿತ್ತಲ್ಲ ಹೋರಾಟ ಅವರಿಸದೆ ಫೋನ್ ಮುಖಾಂತರ ನಾವು ಅವರಿಸದೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಅವ್ರಿಗೆ ಕೂಡ ಹೇಳಿದೀವಿ ಯಾಕಂತಂದ್ರೆ ಇವತ್ತು ಪಾಪ ಅವರ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಆಮ್ ಆದ್ಮಿ ಪಕ್ಷದವರು ಭಾಳಷ್ಟು ಸಂಘಟನೆಗಳು ಇವತ್ತು ಸಾವಿರಾರು ಸಂಖ್ಯೆಗಳು ಅದರ ಜೊತೆಯಾಗಿ ಇವತ್ತು ಬೆಳಗಾವಿ ಬಾಗಲಕೋಟೆ ಬಿಜಾಪುರದಿಂದನೂ ಕೂಡ ಇವತ್ತು ಸಾವಿರಾರು ಸಂಖ್ಯೆ ಒಳಗೆ ನಮ್ಮ ಬೆಳಗಾವಿ ಜಿಲ್ಲೆದು ಕೂಡ ಸಾವಿರಾರು ಸಂಖ್ಯೆ ರೈತರು ಸೇರವರಿದ್ರು ಆದರೂ ಕೂಡ ಇವತ್ತು ಮೀಟಿಂಗ್ ಫಿಕ್ಸ್ ಆಗೈತಿ ಮತ್ತು ನಾಳೆ ಆದರೂ ಇದನ್ನ ನಿರ್ಣಯ ಮಾಡಿ ನಾವು ಮಾಡುವಂಥದ್ದು ಆಗಬಾರ್ದು ಅದಕ್ಕಾಗಿ ಜಿಲ್ಲಾಧಿಕಾರಿ ಭಾಳ ಅತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ರಾತ್ರಿ ಅವರು 11:30 ಆದರೂ ಕೂಡ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಕಾರಣಕ್ಕಾಗಿ ಸಭೆ ಫಿಕ್ಸ್ ಆಗಿತ್ತು ಇವತ್ತಾದರೂ ಕೂಡ ಇವತ್ತೇನು ನಮ್ಮ ವಕೀಲರ ಸಂಘದವರು ಆಮ್ ಆದ್ಮಿ ಪಕ್ಷದವ್ರು ಕೊಟ್ಟಾರು ಅವ್ರು ಯಾವತ್ತೂ ಸಂಪೂರ್ಣ ನಮಗೆ ಅವರ ಬೆಂಬಲ ಅವಶ್ಯಕತೆ ಐತಿ ಅವರ ನಾವು ನಿನ್ನೆ ಕೂಡ ಇವತ್ತು ಬೆಂಬಲ ಕೊಟ್ಟು ಹೋಗ್ಯಾರು ಆಮ್ ಆದ್ಮಿಯವರು ನಾವು 10 ತಾರೀಕೇನು ಸಭೆ ಐತಿ ಆ ಸಭೆಯನ್ನು ಮುಗಿಸ್ಕೊಂಡು ಅಕಸ್ಮಾತ್ ಏನಾರು ನೀವು ಹೇಳ್ತೀರಿ ಅವರು ನಿಮ್ಮ ಸಲುವಾಗಿನ ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ಬರ್ತಾ ಇದ್ರು ನೀವು ಗಮನಕ್ಕೆ ತಂದು ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಹೋರಾಟವನ್ನು ಜಿಲ್ಲಾಧಿಕಾರಿ ಜೊತೆ ಮಾತನಾಡಿ ಅವ್ರ ಮಾತಿಗೆ ಗೌರವ ಕೊಟ್ಟ ನೀವು ಮಾಡೋದಾಗಿದ್ರ ನಿನ್ನ ರಸ್ತೆ ತಡೆ ಮಾಡೋದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದು ಅಷ್ಟೆಲ್ಲ ಎದಕ್ಕೆ ಬೇಕಾಗಿತ್ತು ನೀವು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ನೀವು ಸಂಧಾನ ಮಾಡ್ಕೋಬಹುದಾಗಿತ್ತಲ್ಲ ಈಗ ನೀವು ಸಂಪೂರ್ಣವಾಗಿ ಹೋರಾಟ ಮಾಡ್ತಾ ಇದ್ದೀರಾ ಅಂತೇಳಿ ಎಲ್ಲರೂ ನಿಮಗೆ ಬೆಂಬಲಕ್ಕೆ ನಿಂತಿದ್ರು ಈಗ ಅವ್ರು ಬೆಂಬಲ ಕೊಡುವಂತಹ ಸಂದರ್ಭದಲ್ಲಿ ನೀವು ಏಕಾಏಕಿ ಪ್ರತಿಭಟನೆಯನ್ನು ಹಿಂತಕೊಂಡ್ರೆ ಅವ್ರೇನು ಭಾವಿಸಬೇಕು ನಿಮ್ಮ ಬಗ್ಗೆ ನಿನ್ನೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಕೂಡ ಬಂದಿರೋ ಅವ್ರ ಜೊತೆ ವಿಶ್ವಾಸ ತಗೊಂಡು ಇವತ್ತು ಜಿಲ್ಲಾಧಿಕಾರಿ ಸರ್ ರೈತರು ಇಲ್ಲಿಂದ ಡೈರೆಕ್ಟ್ ಬರತ್ತಾರೋ ಅಕಸ್ಮಾತ್ ಬಂದವರು ಈ ರೀತಿ ನಾವು ಇಲ್ಲಿ ಬೆಳಗಾವಿಗೆ ಸಭೆ ಆಗಬೇಕು ಅನ್ನೋಂಥ ನಿರ್ಣಯ ತಗೋತೇವೆ ಅವರಿಗೆ ಒತ್ತಾಯ ಮಾಡತ್ತು ಅಕಸ್ಮಾತ್ ದಯವಿಟ್ಟು ಈ ರೀತಿ ಅವ್ರ ವಿಶ್ವಾಸ ತೊಗೊಂಡು ಅವ್ರು ಚರ್ಚೆಗೆ ತೊಗೊಂಡನೇ ಇವತ್ತು ಅದನ್ನು ಸಭೆಯನ್ನು ಅಂತ್ಯ ಮಾಡಿದ್ವಿ ಸರ್ ಇನ್ನು ಹೋರಾಟ ಮಾಡತ್ತೀರಿ ಅಂತೇಳಿ ಭಾಸ್ಕರ್ ಅವರು ಬೆಂಗಳೂರಿಂದ ಇಲ್ಲಿ ಬಂದಿದ್ರು ಬೆಂಬಲ ಕೊಡಬೇಕಂತೇಳಿ ಈ ರೀತಿ ನಿಮಗೆ ಬೆಂಬಲ ಕೊಡಬೇಕು ನಿಮ್ಮ ಹೋರಾಟ ಯಶಸ್ವಿ ಆಗಬೇಕು ರೈತರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಎಲ್ಲರೂ ಭಾಳಷ್ಟು ಜನ ಸಂಘಟನೆಯವರು ನಿಂತಾಗ ಅವ್ರನ್ನ ಒಂದು ಮಾತು ವಿಶ್ವಾಸಕ್ಕೆ ತಗೋಬಹುದಾಗಿತ್ತಲ್ಲ ಮತ್ತು ನೀವು ಏಕಪಕ್ಷೀಯ ನಿರ್ಧಾರ ತಗೊಂಡ್ರೆ ಮತ್ತು ಬೇರೆ ಸಂಘಟನೆಗಳ ಬೆಂಬಲ ಎದಕ್ಕೆ ಬೇಕು ನಿಮಗೆ ಈಗ ನೋಡ್ರಿ ಏಕಪಕ್ಷೀಯ ನಿರ್ಧಾರವನ್ನು ತೊಗೊಂಡಿದ್ದು ಸರ್ ಅವ್ರು ಕೂಡ ಅವ್ರ ವಿಷಯನ ಚರ್ಚೆ ಮಾಡಿ ಈ ರೀತಿ ಸಂದರ್ಭ ನಡೆದೈತಿ ಇವತ್ತು ಜಿಲ್ಲಾಧಿಕಾರಿ ಮುಂಜಾನೆ ಅಂತಾರೆ ನಿನ್ನೆ ಮುಂಜಾನೆ ಅಂತ ಕೂಡ ಸಂಪರ್ಕದ ನಿರಂತರ 3-4 ಸಲ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಮೀಟಿಂಗ್ ಫಿಕ್ಸ್ ಆಗೈತಿ ಈ ರೀತಿ ಒತ್ತಾಯ ಶುಗರ್ ಕಮಿಷನರ್ ಕೂಡ 3-4 ಸಲ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಐತಿ ದಯವಿಟ್ಟು ಚಳವಳಿ ಅಂತ ಕೋರಿ ಬೆಂಗಳೂರು ಬಂದು ನಾವು ಕೇಳಿರ್ಕಿಲ್ಲ ಆದರೂ ಲಾಸ್ಟ್ ಕೊನೆಗೆ ಜಿಲ್ಲಾಧಿಕಾರಿ ಬೆಂಗಳೂರಿಂದ ಅವ್ರ ಮನೆಗೆ ಹೋಗಿರ್ಪ ಆದ್ರೆ ನಾವು ಇವತ್ತು ಬೆಳಿಗ್ಗೆನ ಎಲ್ಲ 10-11 ಗಂಟೆಗೆನ ಸುಮಾರು 1,000 ಸಂಖ್ಯೆ ರೈತರೆಲ್ಲ ಸೇರಿ ತೀರ್ಮಾನ ಮಾಡಬೇಕಂತ ವಿಚಾರ ಮಾಡಿದ್ದು ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಸುಮಾರು 1/2 ಗಂಟೆ ಮನವೊಲಿಸಿ ರಿಕ್ವೆಸ್ಟ್ ಮಾಡಿಕೊಂಡು ಒತ್ತಾಯಕ್ಕಾಗಿನೇ ಹೊರತಾಗಿ ಇವತ್ತು ಏನು ನಮ್ಮ ಆಮ್ ಆದ್ಮಿ ಪಕ್ಷದವರು ಭಾಸ್ಕರ್ ಸರ್ ಬಂದವರು ಇವತ್ತು ಅದೇ ರೀತಿಯಾಗಿ ವಕೀಲರ ಸಂಘದ ಅಧ್ಯಕ್ಷರು ಕೂಡ 100-100 ಸಂಖ್ಯೆಯೊಳಗೆ ಇವತ್ತು ಭಾಗವಹಿಸಿದ್ರು ಅವ್ರಿಗೆ ಧನ್ಯವಾದ ಹೇಳ್ತು ಯಾಕಂತಂದ್ರೆ ಇವತ್ತು ತಾವು ಯಾರು ತಪ್ಪಾವಿಸಬಾರ್ದು ನೀವು ನಮ್ಮ ಜೊತೆ ಯಾವಾಗಲೂ ಇರಬೇಕು ನೀವಿದ್ರನ್ನ ಇವತ್ತು ರೈತರಿಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಐತೆ ಅನ್ನೋದು 15 ತಾರೀಕು ಸರ್ ಇದೇ ಅಕ್ಟೋಬರ್ 15 ತಾರೀಕು ಬೆಂಗಳೂರು ಸಿಎಂ ಇಲ್ಲಿ ಇರ್ತಾರೆ ಬೆಳಗಾವಿದಲ್ಲಿ ಸಕ್ಕರೆ ಮಂತ್ರಿ ಜೊತೆಗೆ ಸರ್ ಸಕ್ಕರೆ ಮಂತ್ರಿ ಚೀಫ್ ಸೆಕ್ರೆಟರಿ ಮತ್ತು ಕಮಿಷನರ್ ಇದು ಇಡೀ ರಾಜ್ಯದನ್ನ ಟೋಟಲ್ ಆಗಿ ಸರ್ ಇಲ್ಲ ಈಗ ನೀವು 5,500 ಏನು ಬೆಲೆ ಕೇಳತ್ತಿರಲ್ಲ ಅದನ್ನ ತಗೊಳ್ಳುವಂತ ಆ ಬಗ್ಗೆ ನಿರ್ಧಾರ ಕೈಗೊಳ್ಳುವಂತ ಪವರ್ಸ್ ಇರೋದು ಸಿಎಂಗೆ ಯಾಕಂದ್ರೆ ಸರ್ಕಾರ 2,000 ಬೆಂಬಲ ಬೆಲೆ ಕೊಡ್ಬೇಕಂತ ಹೇಳ್ತೀರಾ ಆ ಮೀಟಿಂಗ್ ನಲ್ಲಿ ಸಿಎಂ ಇರುವುದಿಲ್ಲ ನಿಮ್ ನಿರ್ಧಾರ ನಿಮ್ ಬೇಡಿಕೆ ಈಡೇರ್ಬೇಕಲ್ಲ ಆ ಸಭೆಯೊಳಗೆ ಕೂಡ ಸಿಎಂ ಇರ್ತಾರ ಅಂತೇಳಿ ಶುಗರ್ ಕಮಿಷನರ್ ಆಫೀಸ್ ಕೂಡ ನಿನ್ ತಿಳಿಸಾರು ಜಿಲ್ಲಾಧಿಕಾರಿ ವಿಷಯನ ತಿಳಿಸ್ಯಾರ ಅದೇನೇನು ಫಿಕ್ಸ್ ಐತೆ ಅನ್ನೋದು ನಮ್ಗೆ ಕನ್ಫರ್ಮ್ ಮಂತ್ರಿ ಮಾತ್ರ
ಕಡ್ಡಾಯಗಳರು ಮುಖ್ಯಮಂತ್ರಿ ಕೂಡ ಭಾಗವಹಿಸುತ್ತಾರೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟರು. ದಯವಿಟ್ಟು ಮುಖ್ಯಮಂತ್ರಿ ಕೂಡ ಆ ಸಭೆಯೊಳಗೆ ಭಾಗವಹಿಸಬೇಕು, ಯಾಕಂದ್ರೆ ಸರ್ಕಾರದಿಂದ ಏನು ನಾವು ತೆರಿಗೆ ಹಣ ಕೇಳತ್ತೋ ಅದು ಮುಖ್ಯಮಂತ್ರಿನ ಡಿಸಿಷನ್ ತಗೋಬೇಕಾಗತ್ತಿ. ಅದಕ್ಕೆ ಮುಖ್ಯಮಂತ್ರಿಯವರು ಕಡ್ಡಾಯವಾಗಿ ಇರಲೇಬೇಕು ಅನ್ನುವಂಥ ಹೆಚ್ಚಿನ ಸುದ್ದಿಗಳಿಗಾಗಿ ಟಿವಿ 24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.